ಸದಲದ ಪಟ್ಟಣದಲ್ಲಿ ಬಿಜೆಪಿ ನಗರ ಸೇವಕರ ಧರಣಿ ಸತ್ಯಾಗ್ರಹ ಕೇವಲ ರಾಜಕೀಯ ತಂತ್ರ ರಾಜು ಗುಂಡಕಲ್ಲಿ ಸದಲದ ಪಟ್ಟಣದಲ್ಲಿ ಬಿಜೆಪಿ ನಗರ ಸೇವಕರು ಸದಲಗ ಚಿಕ್ಕೋಡಿ ಮತಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಅವರು ಸದಲಗ ಅಭಿವೃದ್ಧಿಯಲ್ಲಿ ಮಲತಾಯಿ ಧೋರಣೆ ತೋರುತ್ತಿದ್ದಾರೆಂದು ಆರೋಪಿಸಿ ಧರಣಿ ನಡೆಸುತ್ತಿರುವುದು ಕೇವಲ ರಾಜಕೀಯ ತಂತ್ರಗಾರಿಕೆಯಾಗಿದೆ ಎಂದು ರಾಜು ಗುಂಡಕಲ್ಲಿ ತಿಳಿಸಿದ್ದಾರೆ ಅವರು ಇಂದು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಪುರಸಭೆ ಸದಸ್ಯರ ಗಣೇಶ್ ಹುಕ್ಕೇರಿ ಅವರ ನಗರೋತ್ಥಾನ ಕಾಮಗಾರಿಯಲ್ಲಿ ತಾರತಮ್ಯ ಮಾಡಿದರು ನಗರೋತ್ಥಾನ ಅನುದಾನದಲ್ಲಿ ತಾರತಮ್ಯ ಮಾಡಿದರು ಇದು ಮಾಡಕ ಪ್ರಯೋಜನ ಮಾಡಕ ಅಂತ ಹೇಳಿ ಅವರು ಸತ್ಯಾಗ್ರಹ ಕೊಟ್ಟಿದ್ದರು ಅದಕ್ಕೆ ಇಷ್ಟೇ ಹೇಳೋದ ಎಂಎಲ್ಎ ಅವರು ಈಗೇ ನಗರೋತ್ಥಾನ ಅನುದಾನ ಬಿಡುಗಡೆ ಮಾಡಿದರು ಮುಖ್ಯಮಂತ್ರಿ ಕೂಡ ಅವರು ನಗರೋತ್ಥಾನ ಅನುದಾನದಾಗಿ ಏನ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದರ ಸದಸ್ಯರ मुख्याधिकारी पुरसभे अध्यक्ष जिला उस्तुवारी डीसी इवर ईद मध्य समिति माँ प्रयोजन रचने गाइडलाइन्स प्रकार ईद मंदी समिति चर्चा सविद हद्नेटरोना स्टार्ट आदाद अनदान बंद कारण सदर्ग अनदान बंद वे वार्ड को वार्ड को हिंगान सदर्ग ऐन अति जरूरत केस ಅವೆಲ್ಲ ಕೆಲಸಗಳು ತಗೊಂಡ ಅತನ ಕ್ರಿಯಾಜಲಿ ತಯಾರ ಮಾಡಿಕೊಂಡಿದ್ದಾರೆ ಅದಕ್ಕೆ ಇವರು ಬಿಜೆಪಿ ಸದಸ್ಯರ ಮುಖ್ಯಮಂತ್ರಿಗೆ ತಕರಾರು ಅರ್ಜಿ ಕೊಟ್ಟರು ನಮ್ಮ ಕೆಲಸ ಏನು ತಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಇಷ್ಟೇ ಹೇಳೋದ ಅವರು ತಕರಾರು ಅರ್ಜಿ ಕೊಟ್ಟಿದ್ದರು ಅದರಲ್ಲಿ ಏನು ಮೆನ್ಷನ್ ಮಾಡಿದರು ಸಭೆಯಲ್ಲಿ ಇದನ್ನ ಖರಾವ್ ಪಾಸ್ ಮಾಡ್ಕೊಂಡಿಲ್ಲ ಗೈಡ್ಲೈನ್ಸ್ ಅಲ್ಲಿ ಸಭೆಯಲ್ಲಿ ಇಡಬೇಕು ಅಂತ ಹೇಳಿ ಏನು ಕೊಟ್ಟಿಲ್ಲ ಮತ್ತೆ ಅಧ್ಯಕ್ಷರ ಸಹಿ ಇದ್ದು ಅಧ್ಯಕ್ಷರ ಗಮನಕ್ಕೆ ತಂದಿಲ್ಲ ಅಂತ ಹೇಳಿ ಆರೋಪ ಮಾಡಿದರು ಇದಕ್ಕ ಮುಖ್ಯ ಇವರು ಮುಖ್ಯಮಂತ್ರಿಗಳು ಶ್ರೀಮಾನ್ ಮುಖ್ಯಮಂತ್ರಿಗಳು ತಡೆಯಾಜ್ಞೆ ನೀಡಿದರು ಇದ ತಪ್ಪು ಐತಿ ಮಾಡಿದ್ದೆಲ್ಲ ಕರೆಕ್ಟ್ ಐತಿ ಇದನ್ನ ಅನುಮೋದನೆ ಮಾಡಬೇಕು ಮುಖ್ಯಮಂತ್ರಿಗಳು ಅಂತ ನಾನು ಹೇಳ್ತೀನಿ ಪಟ್ಟಣದ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳ ನಿಧಿಯಿಂದ ಅಮೃತ ನಗರೋತ್ಥಾನ ನಂಬರ್ 4 ರಿಂದ ಬಂದ 10 ಕೋಟಿ ರೂಪಾಯಿಗಳ ಅನುದಾನವನ್ನು ಸರ್ಕಾರದ ನಿಯಮಾನುಸಾರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಂಡಿದ್ದು ಅದರಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ಶಾಸಕ ಗಣೇಶ್ ಹುಕ್ಕೇರಿಯವರು ಸದಲಗ ಪಟ್ಟಣದ ಅಭಿವೃದ್ಧಿಯಲ್ಲಿ ಎಂದೆಂದಿಗೂ ಮಲತಾಯಿ ಧೋರಣೆ ಮಾಡಿಲ್ಲ ಎಲ್ಲ ಧರ್ಮ ಜಾತಿ ಮತ ಪಂಥದವರ ಏಳಿಗೆಗಾಗಿ ಸದಾ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ತಂದೆ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಮತ್ತು ಮಗ ಶಾಸಕ ಗಣೇಶ್ ಹುಕ್ಕೇರಿಯವರ ಏಳಿಗೆಯನ್ನು ಸಹಿಸದೆ ಈ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಇದೊಂದು ರಾಜಕೀಯ ಕುತಂತ್ರವಾಗಿದೆ ಎಂದರು ಈ ವೇಳೆ ಅರುಣ್ ದೇಸಾಯಿ ಅವರು ಮಾತನಾಡಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಪಟ್ಟಣದ ಅಭಿವೃದ್ಧಿಗಾಗಿ ಮಾಡಿರುವ ಕಾರ್ಯಗಳನ್ನು ವಿವರಿಸಿದರು ಈ ವೇಳೆ ಸದಲಗ ಪುರಸಭೆ ಉಪಾಧ್ಯಕ್ಷ ಸುಹಾದ್ ವಾಳ್ಕೆ ಮಾತನಾಡಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಪಟ್ಟಣದ ಅಭಿವೃದ್ಧಿಯಲ್ಲಿ ಎಂದಿಗೂ ಭೇದಭಾವ ಮಾಡಿಲ್ಲ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆ ಅಧ್ಯಕ್ಷ ಸುರೇಶ್ ಉದಗಾವೆ ಉಪಾಧ್ಯಕ್ಷ ಸುಹಾಸ್ ವಾಳ್ಕೆ ನಗರಸೇವಕರಾದ ಉದಯ ಬದ್ನಿಕಾಯ್ ಭೀಮಾ ಮಾಳ್ಗೆ ಸತೀಶ್ ಪಾಟೀಲ್ ಸಂತೋಷ್ ನವಲೆ ಮೈಬೂಬ್ ಕಾಳೆ ಪ್ರಕಾಶ್ ಅನೂರೆ ಸುರೇಶ್ ಕುಂಬಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ ಗಾಗಿ ಸದಲಗದಿಂದ ಅಣ್ಣಾ ಸಾಹೇಬ್ ಕದಂ